ಚೆಕ್ ಆಗ್ತಿಲ್ಲ. ನೀನ್ ಶಾರ್ಟ್ಸ್ ತಾನೇ ಹಾಕೊಂಡ್ ಮಲ್ಗೋದು? ಅಲ್ಲ ಅಮ್ಮ, ಅಪ್ಪ ಮತ್ತೆ ಅಪ್ಪನ ಪಂಚ ಎರಡು ಕಾಣ್ತಿಲ್ಲ. ಅದಕ್ಕೆ ಪೊಲೀಸ್ ಅವರು ಕಾಲ್ ಮಾಡ್ತಾ ಇದ್ದೀನಮ್ಮ, ನೆಟ್ವರ್ಕ್ ಸಿಕ್ತಿಲ್ಲ. ಪತ್ತು ಸಿಕ್ತಲ್ವಾ? ಆ ದಿಬ್ದ ಹತ್ರ ಹೋಗು, ಅಲ್ಲಿ ಸಿಗತ್ತೆ. ಇಲ್ಲ ಅಂದ್ರೆ ಇಲ್ಲಿ ಮೇಲಿಂದ ಮೇಲಿಂದ ಮಾಡ್ತಾ ಇರು. ಹಲೋ ಸರ್, ಸರ್ ಸರ್, ನನ್ನ ಪಾಪ ಪಾಂಡು ಅವ್ರ ಮಗ ಪುಂಡರೀಕ ಮಾತಾಡ್ತಿರೋದು ಇಲ್ಲಿ ಮೋಹಿನಿ ಎಸ್ಟೇಟ್ ಅಲ್ಲಿ. ಹಲೋ ಹಲೋ ಅಣ್ಣ, ಕಾಣ್ತಿಲ್ಲ ಇವರು. ಹಲೋ ಸರ್, ಹಲೋ. ಅಯ್ಯೋ, ಕಟ್ಟಾಗೋಯ್ತು. ಹಲೋ ಹಲೋ, ಕಟ್ಟಾಗಿದೆ ಕಣ. ಮಾಯಿ, ನನಗ್ ಯಾಕೋ ನಿಮ್ ಮೇಲೆ ಅನುಮಾನ. ನೀವೇ ಯಾಕೆ ಮಾವನ್ನ ಬಚ್ಚಿಟ್ಟಿರಬಾರ್ದು? ನಿನ್ಗೇನ್ ಹುಚ್ಚಿ ಹಿಡಿದಿದ್ಯಾ? ನಾನ್ ಯಾಕೆ ನಿಮ್ ಮಾವನ್ ಬಚ್ಚಿಡ್ಲಿ? ನನಗೇನ್ ಮಾಡಕ್ ಬೇರೆ ಕೆಲ್ಸ ಅಲ್ವಾ? ಸುಮ್ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾಳೆ. ಅದಕ್ ಯಾಕೆ ಸಿಟ್ ಮಾಡ್ಕೋತೀರಾ? ಮನೆಯಿಂದ ಹೊರಟಾಗಿಂದ ವಿಚಿತ್ರವಾಗಿ ಆಡ್ತಾ ಇದ್ರಿ. ಅದು ಅಲ್ದೆ ನಿಮ್ ಮಾವನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಲ್ಲ, ಅದಕ್ಕೆ ಕೇಳದ್ನಪ್ಪ. ನಾನು ಒಂಥರ ಮಾತಾಡೋದು ಅವಾಗ್ಲೇ ನಿಲ್ಸಿದ್ನಲ್ಲ. ಓ, ತಮ್ಮ ಪ್ರಕಾರ ಏನು ನನ್ ಮೇಲೆ ಮೋಹಿನಿ ದೇವ ಬಂದಿದೆ ಅಂತನಾ? ನೋ ವೇ, ಚಾನ್ಸೇ ಇಲ್ಲ. ಅದ್ ಹೆಂಗ್ ಹೇಳ್ತೀರಾ ನೀವು? ಕರೆಕ್ಟ್ ಪಾಪಣ್ಣ ಹೇಳಿದ್ದು, ಡೂಪ್ಲಿಕೇಶನ್ ಆಗಕ್ ಚಾನ್ಸೇ ಇಲ್ಲ. ಒಂದ್ ದೇವದ ಮೇಲೆ ಇನ್ನೊಂದ್ ದೇವ ಯಾವತ್ತು ಬರಲ್ಲ. ಆಕ್ಸಿಡೆಂಟು ಬಿಟ್ಟ ಅಂದ್ರೆ ರಿಬೌಂಡ್ ಆಗ ಹೋಗ್ಬಿಡ್ತೀಯಾ ನೀನು. ನಿಮ್ ಅಪ್ಪ ಎಲ್ಲೋ ಕಾಣ್ತಾ ಇಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇರೋದ್ ಬಿಟ್ಬಿಟ್ಟು ನನ್ನೇ ರೇಗಿಸ್ತಿದ್ಯಾ? ಬುದ್ಧಿ ಇಲ್ವನ ನಿನ್ಗೆ? ಜೋಕ್ ಜೋಕ್. ಆ ಬೆಕ್ ಬೇರೆ ಬಡ್ಕೋತಾ ಇದೆ, ಅದಕ್ಕೆ ಹಾಲಾಕ್ಬೇಕು. ಅಲ್ಲ, ಇಲ್ಲಿ ಬೆಕ್ ಬೇರೆ ಇದೆಯಾ? ಪಾಪ ಮಾಡ್ದವ್ರಿಗೆ ಮಾತ್ರ ಕಾಣತ್ತೆ. ಯಾಕೆ ನಿಮಗ್ ಕಾಣ್ತಿಲ್ವಾ? ಏನ್ ಮಾಡೋದು, ನಾನು ಪಾಪ ಮಾಡ್ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ. ಕಣ್ಣಮ್ಮ ಆಂಟಿ, ನಾನು ಓದ್ತಾ ಇರೋ ಕಾದಂಬರಿನಲ್ಲೂ ಹೀಗೆ ಆಗತ್ತೆ ಗೊತ್ತಾ? ಮಧ್ಯ ರಾತ್ರಿನಲ್ಲಿ ಒಂದು ಕರೀಬೇಕು ಅಂತ ಹೊಡ್ಕೋತಾನೇ ಇರತ್ತೆ ಗೊತ್ತಾ? ಹೀರೋ ಹೀರೋನ್ ಹತ್ರ ಮಾತಾಡ್ತಿರುವಾಗ ಒಂದ್ ಸೌಂಡ್ ಆಗತ್ತೆ. ಗಾಬರಿ ಆಗ್ಬಿಟ್ರ? ರಂಬೆ ಒಣಗಿತ್ತು, ಅದಕ್ಕೆ ಕೆಳಗ್ ಬಿತ್ತು. ಆಯಸ್ ಮುಗಿದ್ಮೇಲೆ ಎಲ್ರು ಹೋಯ್ತಾ ಇರದೆ ಹೋಯ್ತಾ ಇರದೆ. ಸ್ವೀಟು, ನೀನು ನನಗ್ ಕನ್ನಡ ಬರಲ್ವಾ? ನಿಮ್ ಕನ್ನಡ ನಾನ್ ಕಂಡಿಲ್ವಾ ಸ್ವೀಟು? ನಾನು ಕನ್ನಡದ ಕಟ್ಟಾಭಿಮಾನಿ. ಅದನ್ನ ಕಟ್ಟಿ ಇಟ್ಬಿಡಿ, ನೀವ್ ಇಂಗ್ಲಿಷ್ ಮಿಕ್ಸ್ ಮಾಡಿ ಕನ್ನಡ ಮಾತಾಡಲ್ವಾ? ಈಗ ಯಾರಪ್ಪ ಇಂಗ್ಲಿಷ್ ಮಿಕ್ಸ್ ಮಾಡಿ ಮಾತಾಡಿದ್ದು? ಸಾಕು, ನಿಲ್ಲಿಸ್ರ. ಹೀಗ್ ಗಂಡೆ ಹೆಂಡತಿ ಯಾವಾಗ್ಲೂ ಜಗಳ ಆಡ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ? ಆಯ್ತನಾಗತ್ತೆ, ನೀವ್ ಹೇಳಿದ್ರಿ ಅಂತ. ಸ್ವೀಟು, ನೀನು ನಾಗತ್ತೆ ಮುಂದೆ ನಿಮ್ಮಿ ಮುಂದೆ ನಂಗೆ ಅವಮಾನ ಮಾಡಿದ್ಯಾ? ಸಾರಿ ಕೇಳು. ನಾನು ಸಾರಿ ಕೇಳಲ್ಲ. ಜಾಸ್ತಿ ಜಗಳ ಬೇಡ, ಸಾರಿ ಕೇಳು. ಜಾಸ್ತಿ ಜಗಳ ಬೇಡ, ಸಾರಿ ಕೇಳಲ್ಲ. ಸಾರಿ ಕೇಳು ಸ್ವೀಟು. ಕೇಳಲ್ಲ ಜಾನು. ಸ್ವೀಟು ಸಾರಿ ಕೇಳು. ಕೇಳಲ್ಲ ಸ್ವೀಟು. ಸಾರಿ ಕೇಳು. ಕೇಳಲ್ಲ. ಕೇಳಬೇಕು. ಅವಮಾನ ಮಾಡಿದ್ಯಾ ನೀನು? ನೀವಿಬ್ರು ಹೀಗೆ ಜಗಳ ಆಡ್ತಿದ್ರೆ ಇವತ್ತು ನಿಮ್ಮಿಬ್ಬರಿಗೂ ಊಟ ಕಟ್.
ಲವ್ ಪಾಪಣ್ಣ ಕಾಮನ್ ಸೆನ್ಸ್ ಇಲ್ವೇನೋ ನಿನಗೆ? ಅದಕ್ಕೆ ಜೊತೆ ಜೋರಾಗಿ ಜಗಳ ಮಾಡ್ಕೊಂಡಿ ಅಂತೆ ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವ್ರು ಬೇಜಾರು ಮಾಡ್ಕೊಂಡು ನನಗೊಂದು ಪೀಸ್ ಬ್ರೆಡ್ ಕೂಡ ಕೊಟ್ಟಿಲ್ಲ ತಿನ್ನಕ್ಕೆ. ಆ ಬ್ರೆಡ್ಡು ನಾಯಿಗೆ ಹಾಕ, ನಾನು ಸ್ವಾಭಿಮಾನಿ ಕನ್ನಡಿಗೆ ಹಾಕೋಣ, ಅವಳು ನನ್ನ ಹತ್ರ ಸಾರಿ ಕೇಳಬೇಕು, ಇಲ್ಲ ಅಂತಂದರೆ ಅವಳು ನನ್ನ ಕ್ಷಮಿಸಲ್ಲ, ಅವಳು ಸಾರಿ ಕೇಳಿದ್ರೆ ಬಿಟ್ಬಿಡ್ತೀನಿ. ಅಲ್ಲಪ್ಪ ಪಣ್ಣ, ನೀನೇ ಫಸ್ಟ್ ರೈಸ್ ಆದಿಯಂತೆ, ಅದಕ್ಕೆ ಕೋಪ ಬಂದಾಗ ಯಾರ ಮಾತು ಕೇಳಲ್ಲ ಅಂತ ನಿನಗೆ ಗೊತ್ತಲ್ವಾ? ಅಮ್ಮನ ಮಾತ ಕೇಳಲ್ಲ ಕಣೋ. ಐನೂರು ರೂಪಾಯಿ ತಗೋ, ಏನಾದರೂ ಒಂದು ಐಡಿಯಾ ಮಾಡು, ಅವಳು ಸಾರಿ ಕೇಳಬೇಕು. ಆಯ್ತಪ್ಪ ಪಣ್ಣ, ಅದಕ್ಕೆ ಬಂದು ನಿನಗೆ ಸಾರಿ ಕೇಳ್ತಾರೆ. ಈಗಲೇ ಸಾರಿ ಕೇಳಬೇಕು. ಹಲೋ, ಹೆಂಗೋ ಪಾಪಣ್ಣ, ಬೀಜ ಹಾಕಿದ ತಕ್ಷಣ ಗಿಡಾಗಿ ಮರಾಗಿ ಹಣ್ಣು ಕೊಟ್ಬಿಡುತ್ತಾ? ಈಗ 500 ರೂಪಾಯಿ ಕೊಟ್ಟಿದ್ಯಾ, ನಾನು ಹೋಗಿ ಪಾನಿಪುರಿ ತಿನ್ಕೊಂಬರ್ಬೇಕು, ನನ್ನ ತಲೆಯಲ್ಲಿ ಒಂದು ಐಡಿಯಾ ಬರಬೇಕು, ಆಮೇಲೆ ಐಡಿಯಾ ಬಂದು ನಾನು ನಿನಗೆ ಹೇಳಬೇಕು. ಟೈಮ್ ಆಗುತ್ತಲ್ವೋ? ಸರಿ ಬರ್ತೀನಿ, ಬಾಯ್. ಗಂಡ ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲ, ಸಾರಿ ಕೇಳಿದ ಮೇಲೆ ಗೊತ್ತಾಗತ್ತೆ ನಿನ್ನ ಸ್ಥಾನ. ದೇವಾಲೋಕದಿಂದ ಅಪ್ಸರ ಧರೆಗೆ ಇಳಿದು ಬಂದಂಗ ಗೆಜ್ಜೆ ಚೈನ ಕಾಲಾಗ ಹಾಕೊಂಡ ನಡಿವಾಗ, ದೇವಾಲೋಕದಿಂದ ಅಪ್ಸರ ಧರೆಗೆ ಇಳಿದು ಬಂದಂಗ. ಇಷ್ಟು ಚಂದ ಡಾನ್ಸ್ ಮಾಡಕತ್ತೀವಿ, ಒಂದು ಮಾತಿಲ್ಲ, ಒಂದು ನಗು ಇಲ್ಲ, ಏನತ್ತೋ? ಗಂಡನ ದಬ್ಬಾಳಿಕೆ ಮಿತಿ ಮೀರಿದ್ರೆ ಹೆಂಡತಿಗೆ ಸಿಟ್ಟು ನೆತ್ತಿಗೆ ಹತ್ತತ್ತೆ. ಕರೆಕ್ಟ್, ನನಗೇನಾದ್ರೂ ಸಿಟ್ಟು ಬಂತಂದ್ರೆ ಒನಕಿ ತಗೊಂಡು ತಲೆ ಮೇಲೆ ಕುಟ್ಟು ಬಿಡ್ತೇನೆ. ಮ್ಯಾಟ್ರ್ ಬಹಳ ಸೀರಿಯಸ್ ಇದ್ದಂಗ ಐತಿ, ಬಗೆಹರಿಸೋಣ. ಆಕಿನ ಒಳಗೆ ಕರ್ಕೊಂಡಿ ನೀನು. ಒಂದು ಸಾರಿ ಕೇಳಲ್ಲ ಕಣೋ, ಒಂದು ಸಾರಿ ಕೇಳಕ್ಕಿಂತ ಇಷ್ಟು ದೊಡ್ಡ ಜಗಳ ಮಾಡ್ತಾಳೆ ಅವಳು. ತಲೆ ಕೆಡಿಸ್ಕೋಬೇಡ, ಅವ್ರ ಅಪ್ಪಗೆ ಫೋನ್ ಹಚ್ಚು. ಚಾರವರು ಎದಕ್ಕೆ ಜಾಸ್ತಿ ಹೆದರ್ತಾರ ಅಂತ ತಿಳ್ಕೊ. ಅದರಿಂದ ಏನೂ ಆಗತ್ತೆ? ಸಾರಿ ಕೇಳಿಸೋನು, ಸಾರಿ ಕೇಳ್ತಾಳೆ ನಿನಗೆ. ಓ, ಅಳಿಯಂದಿರು. ಹಲೋ, ಹೇಳಿ ಹೇಳಿ. ಅಂದರೆ ಭಾಳ ಅಪರೂಪ, ಎಂತಾದರೂ ಸಂತೋಷದ ವಿಷಯ? ಎಂತ ಹುಳಿ ಮಾವಿನಕಾಯ ಅಲ್ಲ ಬೆಟ್ಟದ ನೆಲ್ಲಿಕಾಯ? ಏ, ಅದೆಲ್ಲ ಏನಿಲ್ಲ ಮಾವ, ನಿಮ್ಮ ಮಗಳೆ ಬೆಟ್ಟಾಗಿದ್ದಾಳೆ ಇಲ್ಲಿ. ಸಂತೋಷ 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 ಏನೂ ಇಲ್ಲ ಮಾವ, ಹೆಂಡತಿ ಬೆಟ್ಟ ಆದರೆ ಸಂಸಾರ ಘಟ್ಟ ಇರುತ್ತೆ. ನಿಮ್ಮ ಮಗಳಿಂದ ನಂಗೆ ಅವಮಾನ ಆಗ್ತಿದೆ. Random places, random people. What the kind of serial killings are these? जब कलयुग अपनी चरम सीमा पर होगा तो अच्छे लोग भ्रष्ट हो जाएंगे. It's a bloody setup. पर आपका भी तो हो सकता है. ये तो सिर्फ शुरुआत है. खेल रहे हम सब, और इस जीवन और मृत्यु के खेल में तुम्हारी हार निश्चित है. गेम बहुत लंबा जाएगा लोला, बहुत लंबा. के खिलाफ एक कंप्लेंट आई है किसी समीरा चौहान की. ये पहली लड़की है जिसमें मुझे कुछ दिखा है. आई रियली लाइक हर यार. अनुराग सरस्वती, हाय समीरा चौहान. मैंने किसी के साथ में कोई जबरदस्ती नहीं की सर. जो कुछ भी हुआ वो हम दोनों की मर्जी के साथ में हुआ. बड़ा इल्जाम लगा रही हो किसी पे और तुम्हें ठीक से याद भी नहीं है. आपकी बॉडी में ना जोर जबरदस्ती की कोई निशानी है. समीरा चौहान की पुरानी आदत है आदमियों के ऊपर झूठा केस लगाने की. झूठ की हर डिटेल याद रखनी पड़ती है. समीरा मेरी दोस्त है और वो झूठ नहीं बोलती है.
तुम्हें अपनी दवाइयाँ बंद नहीं करनी चाहिए थी। कोई फायदा नहीं है, कुछ नहीं मिलेगा। हंस कर निकलने की मेरी पुरानी आदत है। औरत का एक झूठ आदमी के हजार सच पर भारी है। नहीं